ಮೇಡಮ್ ಇದು ಬಂದು 5,500 ಇದೆ. ಈಗ ಪ್ರೆಸೆಂಟ್ ಆಗಿ ಆಫರ್ ನಡೀತಾ ಇರೋದ್ರಿಂದ ನಿಮ್ಗೆ 25% ಡೈರೆಕ್ಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ನಮ್ಮ ಸ್ಟೋರ್ ಇಂದ ವಿತಿನ್ 5 kilometers ಫ್ರೀ ಡೆಲಿವರಿ ಕೂಡ ಕೊಡ್ತಾ ಇದೀವಿ. ಆಲ್ ಓವರ್ ಕರ್ನಾಟಕ ಕೂಡ ಬೇಕಾದ ಡೆಲಿವರಿ ಅರೇಂಜ್ ಮಾಡಬಹುದು, ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇದು ಬಂದು 14,500 ಇದೆ ಮೇಡಮ್. ಇದು ಅಗಲ ಬಂದು 2.5 feet, ಹೈಟ್ ಬಂದು 5 feet ಇದೆ. ಡೆಪ್ತ್ ಬಂದು ಆ ಮಂದಿರ್ಗೆಲ್ಲ ಕಂಪೇರ್ ಮಾಡಿದ್ರೆ ಜಾಸ್ತಿ ಬರುತ್ತೆ, 1.5 feet ಡೆಪ್ತ್ ಬರುತ್ತೆ ಇದು. ಫಾರ್ ಎಕ್ಸಾಂಪಲ್ ಕಸ್ಟಮರ್ಸ್ ಯಾರ್ಗಾನ ಇದು ಇಷ್ಟ ಆಗಿದೆ, ಕಸ್ಟಮೈಸ್ ಏನ ಬೇಕಂದ್ರೆ ಮಾಡ್ಕೊಡ್ತೀನಿ, ಇದರಲ್ಲಿ ನಿಮ್ಗೆ ಡಿಸ್ಕೌಂಟ್ ಹೋಗಿ 12,000 rupees ಕೊಟ್ಬಿಡ್ತೀವಿ. ಇದು ಬಂದು ಪ್ರೀ ಲ್ಯಾಮಿನೇಟೆಡ್ ಅಮೆಝಾನ್ ಬೋರ್ಡ್ ಇದೆ. ಕೆಲವ್ರಿಗೆ ಈ ವುಡ್ ಬೇಡ ಅಂದ್ರೆ ನಿಮ್ಗೆ ಪ್ಲೈವುಡ್ ಅಲ್ಲಿ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ನಿಮ್ಗೆ ಪ್ಲೈವುಡ್ ಅಲ್ಲಿ ಕಲರ್ ಸೆಲೆಕ್ಷನ್ ಆಗಿರ್ಬೋದು, ಆಮೇಲೆ ಪ್ಲೈವುಡ್ ಸೆಲೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಆಪ್ಷನ್ ನಿಮ್ಗೆ ಕೊಡ್ತೀವಿ. ಅದ್ರಲ್ಲಿ ಯೂಸ್ ಮಾಡೋ ಆಕ್ಸೆಸರೀಸ್ ಏನಿರುತ್ತೆ, ಇಂಚಸ್ ಮತ್ತೆ ಟೆಲಿಸ್ಕೋಪಿಕ್ ಚಾನಲ್ಸ್, ಅದು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರನೇ ನಾವು ಮಾಡ್ಕೊಡ್ತೀವಿ ಮೇಡಮ್. ಹಲೋ ನಮಸ್ತೆ, ನಾನಿವತ್ತು ಬಂದಿರೋದು ಯಲಹಂಕಕ್ಕೆ. ಯಲಹಂಕಕ್ಕೆ ಇವಳೇನ್ ಬಂದ್ ಮಾಡ್ತಿದ್ದಾಳ ಗುರು ಅಂತ ಅನ್ಕೊಂಡ್ರೆ ಎಲ್ಲಾರು ಕೇಳ್ತಾ ಇದ್ರಿ, ಪೂಜಾ ಮಂದಿರದ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ. ಈ ಪೂಜಾ ಮಂದಿರ ಯಾವ್ಯಾವ ವೆರೈಟಿಯಲ್ಲಿ ಸಿಗುತ್ತೆ, ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಪೂಜಾ ಮಂದಿರವನ್ನ ಇಡಬೇಕು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಯಾವ್ದು ದಿ ಬೆಸ್ಟ್ ಶಾಪ್ ಅಂತ ಹುಡುಕ್ತಾ ಇದ್ದಾಗ ನನಗ್ ಕಾಣಿಸಿದ್ದು ಯಲಹಂಕದಲ್ಲಿರುವಂತಹ ಕೋಗಿಲು ಕ್ರಾಸ್ ನ ಬಳಿಯಲ್ಲಿರುವಂತಹ ಈ ಒಂದು ರಾಯಲ್ ಎಂಟರ್ಪ್ರೈಸಸ್. ಇಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಒಂದಿಷ್ಟು ಪೂಜಾ ಮಂದಿರ ಇದೆ ಅಂತಾನೆ ಹೇಳ್ಬೋದು. ಅದರ ರೇಟ್ ಎಷ್ಟು, ಅದು ಹೇಗೆ ಚೆನ್ನಾಗಿ ಕಾಣಿಸ್ಬೋದು, ಯಾವೆಲ್ಲ ಮನೆಗಳಿಗೆ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿನ ಬಿಸ್ನೆಸ್ ಓನರ್ ಕಿರಣ್ ಅವರು ನಮ್ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ, ಒಂದಿಷ್ಟು ಇನ್ಫಾರ್ಮೇಶನ್ ನ ಕೇಳ್ಕೊಂಡ್ ಬರೋಣ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಈಗ ಪೂಜಾ ಮಂದಿರದ ಬಗ್ಗೆ ಇನ್ನೂ ಒಂದಿಷ್ಟು ಮಾಹಿತಿ ನಮಗ್ ಬೇಕಾಗಿದೆ, ಯಾಕಂತಂದ್ರೆ ತುಂಬಾ ಚೆನ್ನಾಗಿರೋ ಮನೆ ಇರುತ್ತೆ, ಅದ್ರಲ್ಲಿ ಪೂಜಾ ಮಂದಿರ ಕೂಡ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಕೂಡ ತುಂಬಾ ಡಿಸೈನ್ ಆಗಿರ್ಲಿ ಅಥವಾ ಸ್ಟೈಲಿಶ್ ಆಗಿರ್ಲಿ ಅಂತ ಎಲ್ಲರೂ ಆಸೆ ಪಡ್ತಿದ್ದಾರೆ, ನಮ್ ವೀಕ್ಷಕರು ಕೂಡ ತುಂಬಾನೇ ಆಸೆ ಪಡ್ತಾರೆ. ಸೊ ಯಾವೆಲ್ಲ ರೀತಿಯಂತಹ ಒಂದು ಪೂಜಾ ಮಂದಿರ ಇದೆ ನಿಮ್ ಶಾಪ್? ಮೊದಲನೇದಾಗಿ ಹೇಳ್ಬೇಕಂದ್ರೆ ಮನೆಯಲ್ಲಿ ಮೇನ್ ಅಟ್ರಾಕ್ಷನ್ ಇರೋದೇ ಪೂಜಾ ಮಂದಿರ ಆಗಿರುತ್ತೆ. ನಿಮ್ಗೆ ಆ ಪೂಜಾ ಮಂದಿರಲ್ಲಿ ನಾವು ಯಾವ ತರ ಬೇಕು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ನ ಕಲೆಕ್ಟ್ ಮಾಡಿ ಅವ್ರಿಗೆ CNC ಡಿಸೈನ್ ಆಗ್ಲಿ ಯಾವ್ದಾಗ್ಲಿ ಎಲ್ಲಾ ತರ ಡಿಸೈನ್ ನಾವು ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಯಾಂಪಲ್ಸ್ ಇಲ್ಲಿದೆ ನಮ್ಮ ಹತ್ರ ಈಗ ಪೂಜಾ ಮಂದಿರ. ಇವಾಗ ಒಂದು ಚಿಕ್ಕ ಮನೆ ಇದೆ ಅನ್ಕೊಳ್ಳಿ, ಆ ಮನೆಗೆ ಬೇಕಾಗಿರುವಂತ ಸೈಜ್ 2x2 feet, ಇದು ಅಗಲ 2 feet ಇದೆ, ಹೈಟ್ 2 feet ಇದೆ. ಅದ್ರ ಮೇಲೆ ಕಳಶ ಟೈಪ್ ಮಾಡಿದೀವಿ ನಾವು, ಕಳಶ ಟೈಪ್ ಮಾಡಿ ಡೋರ್ ಅಲ್ಲಿ CNC ಕಟಿಂಗ್ ಕೊಟ್ಟಿದೀವಿ. ಇದ್ರಲ್ಲಿ ನೋಡಿ ಗಣೇಶ ಎಷ್ಟು ಕ್ಲೀನ್ ಆಗಿ CNC ಕಟಿಂಗ್ ಆಗಿದೆ ಅಂದ್ರೆ ನಿಮ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಒಳಗಡೆ ಒಂದು ವಾರ್ಮ್ ಲೈಟ್ ಹಾಕ್ಬಿಟ್ರೆ ನಿಮ್ಗೆ ಲೈಟ್ ಆನ್ ಮಾಡಿದಾಗ ಒಳಗಡೆ ದೀಪ ಉರಿಯೋ ತರ ಕಾಣ್ತಾ ಇರುತ್ತೆ. ಆಮೇಲೆ ಸ್ಟೋರೇಜ್ ಗೋಸ್ಕರ ಡ್ರಾಯರ್ ಕೂಡ ಕೊಟ್ಟಿದೀವಿ ನಾವು. ಇದ್ರಲ್ಲಿ ಒಳಗಡೆ ಕೂಡ ಅವ್ರಿಗೆ ಏನ ಕಸ್ಟಮೈಸೇಷನ್ ಬೇಕು ಅಂದ್ರೆ ಇದ್ರಲ್ಲಿ ಈ ಸೈಜ್ ಅಲ್ಲೂ ಕಸ್ಟಮೈಸ್ ಬೇಕಂದ್ರು ಕೂಡ ನಾವು ಮಾಡ್ಕೊಡ್ತೀವಿ. ಇದ್ರಲ್ಲಿ ಗಣೇಶ ಇದೆ, ಇದ್ರಲ್ಲಿ ಬಂದು ನಾವು ಸಿಂಪಲ್ ಆಗಿ CNC ಡಿಸೈನ್ ಮಾಡಿ. ಇದು ಎಷ್ಟು ಬೈ ಎಷ್ಟು? ಇದು ಬಂದು 2x3 feet ಇದೆ. ಇದು ಹೈಟ್ ಸ್ವಲ್ಪ ಜಾಸ್ತಿ ಇದೆ. ಇದ್ರಲ್ಲಿ CNC ಮಾಡಿದೀವಿ ಮತ್ತೆ ಇಲ್ಲಿ ಫ್ಲವರ್ ತಾವ್ರೆ ಹೂವ ಡಿಸೈನ್ ಕೊಟ್ಟಿದೀವಿ. ಇವಾಗ ಕಸ್ಟಮರ್ ರಿಕ್ವೈರ್ಮೆಂಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ತಾವ್ರೆ ಹೂವ ಬೇಡ, ನಮ್ಗೆ ಬಾಲಾಜಿದು ಫೋಟೋ ಬೇಕು ಅಂದ್ರೆ ಬಾಲಾಜಿನೇ ಬೇಕಾ CNC ನಲ್ಲಿ ಮಾಡಬಹುದು ನಾವು. ಅವ್ರ ರಿಕ್ವೈರ್ಮೆಂಟ್ ಏನಿರುತ್ತೆ, ಗ್ಲಾಸ್ ಅಲ್ಲಿ CNC ಬೇಡ, ನಾನು ಒಳಗಡೆ CNC ಬೇಕು ಅಂದ್ರೆ ಕೂಡ ಮಾಡಬಹುದು ನಾವು. ಇದ್ರಲ್ಲಿ ಅದು ಮಾಡೆಲ್ ಕೂಡ ತೋರಿಸ್ತೀನಿ ನಿಮ್ಗೆ. ಇದ್ರಲ್ಲಿ ನಿಮ್ಗೆ ಏನಂದ್ರೆ ಡೈರೆಕ್ಟ್ ಫೋಟೋಸ್ ಏನಿದೆ ಹ್ಯಾಂಗ್ ಮಾಡ್ಕೊಬಹುದು, ಕೆಳಗಡೆ ಕಳಶ ಇಟ್ಕೊಂಡು ಮತ್ತೆ ದೀಪ ಎಲ್ಲ ಇಟ್ಕೊಳಕ್ಕೆ ಪ್ರಾವಿಷನ್ ಆಪ್ಷನ್ ಇರುತ್ತೆ, ವೆಂಟಿಲೇಷನ್ ಕೂಡ ಇರುತ್ತೆ. ಇಲ್ಲಿ ನಿಮ್ಗೆ ಬತ್ತಿ, ಊದ್ಬತ್ತಿ, ಅಗರ್ಬತ್ತಿ ಇದು ಮತ್ತೆ ಆಕ್ಸೆಸರೀಸ್ ಏನಿರುತ್ತೆ ಪೂಜಾ ಸಾಮಗ್ರಿಗಳು ಅದನ್ನೆಲ್ಲ ಇದ್ರೊಳಗೆ ಇಟ್ಕೊಬಹುದು. ಇದು ಎಷ್ಟಾಗ್ಬಹುದು ಸರ್? ಮೇಡಮ್ ಇದು ಬಂದು 5,500 ಇದೆ. ಈಗ ಪ್ರೆಸೆಂಟ್ ಆಗಿ ಆಫರ್ ನಡೀತಾ ಇರೋದ್ರಿಂದ ನಿಮ್ಗೆ 25% ಡೈರೆಕ್ಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ವಿತಿನ್ ಬ್ಯಾಂಗ್ಳೂರಲ್ಲಿ ಅಂದ್ರೆ ನಮ್ಮ ಸ್ಟೋರ್ ಇಂದ ವಿತಿನ್ 5 kilometers ಫ್ರೀ ಡೆಲಿವರಿ ಕೂಡ ಕೊಡ್ತಾ ಇದೀವಿ. ವಿತಿನ್ 5 kilometers ಆಲ್ ಓವರ್ ಕರ್ನಾಟಕ ಕೂಡ ಬೇಕಾದ ಡೆಲಿವರಿ ಅರೇಂಜ್ ಮಾಡಬಹುದು, ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಈಗ ಟೋಟಲಿ ನಂಗೆ ಇದು ಇಷ್ಟ ಆಯ್ತು, ನಾನು ಒಂದು ಕಸ್ಟಮರ್, ನನ್ಗೆಷ್ಟು ಕೊಡ್ತೀರಾ? ನಿಮ್ಗೆ ಬೇಕಾದ್ರೆ ಇದನ್ನ 3,500 rupees ನಾನು ಮಾಡ್ಕೊಡ್ತೀನಿ. 5,000 ಇಲ್ಲಿ, 3,000 ಇಲ್ಲಿ ಅಲ್ವಾ? ಹೌದು ಮೇಡಮ್. 3,000 ಗೆ ಈ ಒಂದು ಪೂಜಾ ಮಂದಿರವನ್ನ ಕೊಡ್ತಾ ಇದ್ದಾರೆ ಸರ್. ಇದಾಯ್ತು, ಈ ಕಡೆ ರೇಟ್ ಎಷ್ಟು ಸರ್? ಇದು ಬಂದು ನಿಮ್ಗೆ ಜಸ್ಟ್ 500 rupees ಡಿಫ್ರೆನ್ಸ್ ಬರುತ್ತೆ ಮೇಡಮ್. ನಿಮ್ಗೆ 3,000 rupees ಈ ಮಂದಿರನ ಕೊಡ್ತೀವಿ ನಾವು. ಸೇಮ್ ಏನಿದೆ ಇದ್ರಲ್ಲಿ ಡಿಸೈನ್ಸ್ ಏನ್ ಚೇಂಜಸ್ ಬೇಕಿದ್ರು ಕೂಡ ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ನೇ ಹಾಕ್ಸ್ಕೊಡ್ತಾರೆ ಅಲ್ವಾ? ಹೌದು. ಓಕೆ ಸರ್, ಇದು ಬಿಟ್ಟು ಇವಾಗ ಸ್ವಲ್ಪ ದೊಡ್ಡ ಪೂಜಾ ಮಂದಿರ ಬೇಕು, ನಮ್ಮ ಮನೆ ಸ್ವಲ್ಪ ದೊಡ್ಡದಾಗಿದೆ ಅಂತಂದ್ರೆ ನೋಡಿ ಮೇಡಮ್, ಇದು 2.5 feet ಅಗಲ ಬರುತ್ತೆ. ಹೈಟ್ ಬಂದು 5 feet ಇರುತ್ತೆ. ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು 2 partition ಮಾಡ್ಬಿಟ್ಟಿದೀವಿ. ಇಲ್ಲಿ ಕೀಬೋರ್ಡ್ ಆಪ್ಷನ್ ಮಾಡಿದೀವಿ ನಿಮ್ಗೆ.
ಕೆಲವ್ರು ಏನಂತಾರೆ ಅಂದ್ರೆ ಒಳಗಡೆ ಆರತಿ ತಟ್ಟೆ ಎಲ್ಲ ಇಡಕ್ ಆಗಲ್ಲ ನಾವು, ಅದಕ್ಕೋಸ್ಕರ ಈ ಕೀಬೋರ್ಡ್ ಆಪ್ಷನ್ ಇರುತ್ತೆ. ಅವರು ದೀಪ ಕೂಡ ಇಲ್ಲೇ ಇಡಬಹುದು, ಆರತಿ ಮಾಡೆಲ್ಲ ಇಲ್ಲೇ ಇಟ್ಟು ಅದೆಲ್ಲ ಹಾರಾದ್ಮೇಲೆ ಬೇಕಾದಿರ್ಗ ಒಳಗಡೆ ಇಡಬಹುದು. ಇಲ್ಲಿ ಸ್ಟೋರೇಜ್ ಆಪ್ಷನ್ ಎರಡು ಕೊಟ್ಟಿದೀವಿ, ದೊಡ್ಡದ ಸ್ಪೇಸ್ ಆಗಿ ದೊಡ್ಡದಾಗಿದೆ ಡ್ರಾಯರ್ಸ್, ಸ್ಟೋರೇಜ್ ಆಪ್ಷನ್ ಇದೆ. ಇಲ್ಲಿ ಎಣ್ಣೆ ಬಾಟ್ಲಿ ಅನ್ನ ಇಡೋ ತರ ಇದ್ರೆ ಅವ್ರು ಇಲ್ಲಿ ಇಟ್ಕೊಬಹುದು. ಕ್ಯಾನ್ಸ್ ಕೂಡ ಒಂದು 10 packets ಆಯಿಲ್ ಪ್ಯಾಕ್ಸ್ ಕೆಲವು ಇಟ್ಟಿರ್ತಾರೆ. ಈ ನವರಾತ್ರಿಗಳಲ್ಲೆಲ್ಲ ದೀಪ ಫುಲ್ ಎವ್ರಿ ಡೇ ಉರಿಸ್ತಾ ಇರ್ತಾರೆ, ಒಂದು 10 to 15 ಅವ್ರು ಆಯಿಲ್ ಎಲ್ಲ ಸ್ಟೋರ್ ಮಾಡ್ಕೊಳಕ್ ಆಪ್ಷನ್ ಇದೆ. ಮತ್ತೆ ಈ ಡೋರ್ ಅಲ್ಲೂ ನೋಡಿಬಹುದು ನೀವು, ಇದು ಗ್ಲಾಸ್ ಗಾಗೆ ಇಚ್ಚಿಂಗ್ ಮಾಡಿದೀವಿ. ಇಲ್ಲಿ ಗಣೇಶ ಹಾಕಿದೀವಿ, ನಿಮ್ಗೆ ಗಣೇಶ ಬೇಕಾ ಗಣೇಶ ಸಿಗುತ್ತೆ, ಕೃಷ್ಣ ಬೇಕಾ ಕೃಷ್ಣ ಸಿಗುತ್ತೆ, ವೆಂಕಟರಮಣ ಸ್ವಾಮಿ ಫೋಟೋ ಬೇಕಾದ್ರೂ ಸಿಗುತ್ತೆ, ನಿಮ್ಗೆ ಯಾವ ತರ ಬೇಕಾ ಆ ತರ ಡಿಸೈನ್ ಹಾಕ್ಬೋದು. ಆಮೇಲೆ ಒಳಗಡೆ ನೋಡಿ, ನಾನು ಆಗ್ಲೇ ಅಲ್ಲಿ ಹೇಳ್ತಿದ್ದಂಗೆ CNC ಆಪ್ಷನ್ ಒಳಗಡೆ ಮಾಡಿದೀವಿ. ಇದ್ರಲ್ಲಿ ಲೈಟ್ ಆಪ್ಷನ್ ಕೂಡ ಕೊಟ್ಟಿದ್ದೀನಿ ಪ್ರಾವಿಷನ್ ನಾನು ನಿಮ್ಗೆ ನೋಡಿ. ಲೈಟ್ ಆಪ್ಷನ್ ಲೈಟ್ ಕೂಡ ಬರ್ತಾ ಇರುತ್ತೆ, ದೇವ್ರ ಫೋಟೋ ಇಟ್ಕೋಬಹುದು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇಲ್ಲಿ ನೀವು ಆರತಿ ತಟ್ಟೆ ಕೂಡ ಇಟ್ಕೋಬಹುದು, ಅದು ಕೂಡ ಆರತಿ ತಟ್ಟೆ ಮುಗಿದ್ಮೇಲೆ, ಆರತಿ ಎತ್ತು ಮುಗಿದ್ಮೇಲೆ. ಸೊ ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಎಷ್ಟಕ್ಕೆ ಕೊಡ್ತೀರಾ? ಇದು ಬಂದು 14,500 ಇದೆ ಮೇಡಮ್. ಇದು ಅಗಲ 1.5 feet, ಹೈಟ್ ಬಂದು 5 feet ಇದೆ. ಡೆಪ್ತ್ ಬಂದು ಆ ಮಂದಿರ್ಗೆಲ್ಲ ಕಂಪೇರ್ ಮಾಡಿದ್ರೆ ಜಾಸ್ತಿ ಬರುತ್ತೆ, 1.5 feet ಡೆಪ್ತ್ ಬರುತ್ತೆ ಇದು. ಇದು ಬಂದು 15,000 ಇದೆ. ಫಾರ್ ಎಕ್ಸಾಂಪಲ್ ಕಸ್ಟಮರ್ಸ್ ಯಾರ್ಗಾನ ಇದು ಇಷ್ಟ ಆಗಿದೆ, ಕಸ್ಟಮೈಸ್ ಏನ ಬೇಕಂದ್ರೆ ಮಾಡ್ಕೊಡ್ತೀನಿ. ಇದರಲ್ಲಿ ನಿಮ್ಗೆ ಡಿಸ್ಕೌಂಟ್ ಹೋಗಿ 12,000 rupees ಕೊಟ್ಬಿಡ್ತೀವಿ. 15,000 rupees ಇದ್ದದ್ದು 12,000 rupees ನೀವು ಇದನ್ನ ಕೊಡ್ತೀರಾ? ಓಕೆ. ಈಗ 5 kilometers ಒಳಗಡೆ ಇದ್ರು ಕೂಡ ಡೆಲಿವರಿ ಮಾಡ್ತೀವಿ, ಅದಕ್ಕಿಂತ ಆಚೆಗಿದ್ರೆ ಚಾರ್ಜಸ್ ತಗೊಂತೀವಿ. ಈ 5 kilometers ಏನಿರುತ್ತೆ ಅದನ್ನ ಡಿಸ್ಕೌಂಟ್ ಮಾಡಿ ಡೆಲಿವರಿ ಚಾರ್ಜಸ್ ತಗೊಂತೀವಿ ನಾವು, ಮಾಡ್ಕೊಡ್ತೀವಿ ಮೇಡಮ್. ಓಕೆ. ಈಗ ನಾನು ಬೇರೆ ಊರೋಳು, ಯಾವ್ದೋ ಮಂಗಳೂರು ಅಥವಾ ಬೇರೆ ಕಡೆ ಹುಬ್ಳಿನೋ ಇರೋಳು, ಸೊ ನನಗೆ ಈ ವಿಡಿಯೋ ನೋಡ್ಬಿಟ್ಟು ತುಂಬಾ ಇಷ್ಟ ಆಗಿದೆ ಪೂಜಾ ಮಂದಿರ, ನನಗ್ ಬೇಕು ಅಂತಂದ್ರೆ ನೀವ್ ಯಾವ ತರ? ಚಿಕ್ಕ ಸೈಜ್ ಆದ್ರೆ ಹಾಕೋದಿಲ್ಲ ಮೇಡಮ್, ದೊಡ್ಡ ಸೈಜ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಚಿಕ್ಕದು ಟ್ರಾನ್ಸ್ಪೋರ್ಟ್ ಅಲ್ಲಿ ಕಾಸ್ಟಿಂಗ್ ಜಾಸ್ತಿ ಬರುತ್ತೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ದೊಡ್ಡದಾದ್ರೆ ಏನ್ ಮಾಡ್ತೀವಿ ನಾವು, ಇಂಡಿವಿಜುವಲ್ ವೆಹಿಕಲ್ ಮಂಗಳೂರಿಂದ ಯಾವ್ದಾನ ಗಾಡಿಗಳು ಬಂದಿರುತ್ತೆ, ರಿಟರ್ನ್ ಖಾಲಿ ಹೋಗೋ ಗಾಡಿಗೆ ನಾನು ಅದನ್ನ ಶಿಪ್ಪಿಂಗ್ ಅಲ್ಲಿ ಹಾಕ್ಬೋದು. ನಿಮ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಕಡಿಮೆನೆ ಬೀಳುತ್ತೆ, ಒಂದು 3,000-4,000 ಮಂಗಳೂರಿಗೆ ರೀಚ್ ಆಗ್ಬಿಡುತ್ತೆ. ಆತರ ನಾನು ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀನಿ. ಓಕೆ. ಈಗ ಯಾವ ಊರಲ್ಲಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ವೀಕ್ಷಕರೇ, ಯಾಕಂತಂದ್ರೆ ನಿಮ್ಮ ಊರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಈ ಒಂದು ರಾಯಲ್ ಎಂಟರ್ಪ್ರೈಸಸ್ ಮಾಡೇ ಮಾಡುತ್ತೆ. ಸೊ ಇದು ಬಿಟ್ಟು ಬೇರೆ ಯಾವ ಡಿಸೈನ್ಸ್ ಇದೆ ಸರ್? ನೋಡಿ ಮೇಡಮ್, ಇನ್ನ ಡಿಸೈನ್ಸ್ ಇದೆ, ಇದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಇದೇ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡಿ, ಇದ್ರಲ್ಲಿ ನೋಡಿ ನವಿಲ್ ಗರಿ ಡಿಸೈನ್ ಮಾಡಿದೀವಿ, ಕೃಷ್ಣನ್ ಇದ ತರ ಶುಭ ಲಾಭ ಅಂತ ಇದೆ. ನಿಮ್ಗೆ ಇದ್ರ ಬದಲು ಕನ್ನಡದಲ್ಲಿ ಬೇರೆ ಏನನ್ನ ಅಕ್ಷರಗಳು ಬೇಕು ಏನ ಇದ್ ಬೇಕು ಅಂದ್ರೆ ಅದು ಕೂಡ ಮಾಡ್ತೀವಿ ನಾವು. ಇದ್ರಲ್ಲಿ ಇನ್ನೊಂದ್ ಡಿಸೈನ್ ಇದೆ ನೋಡಿ, ಬೆಲ್ ಆಪ್ಷನ್ ಮಾಡಿದೀವಿ, ಬೆಲ್ ಚೈನ್ ತರ ಲಿಂಕ್ ಮಾಡಿದೀವಿ, ಇದಕ್ಕೆ ಬೆಲ್ ಕೂಡ ಹಾಕೊಡ್ತೀವಿ, ಒಳ್ಳೆ ಚೆನ್ನಾಗಿ ಅಟ್ರಾಕ್ಷನ್ ಕಾಣುತ್ತೆ. ಗಣೇಶ ಡಿಸೈನ್ ಕೂಡ ಚೇಂಜ್ ಆಗಿದೆ, ಅಲ್ಲೊಂದ್ ಡಿಸೈನ್ ಇತ್ತು, ಇಲ್ಲಿ ಡಿಸೈನ್ ಗಣೇಶ ಬೇರೆ ಇದೆ. ಇಲ್ಲಿ ತಾವ್ರೆ ಹೂವ ಮಾಡಿದೀವಿ, ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದ್ರೊಳಗೆ ನಿಮ್ಗೆ ಏನ ಕಸ್ಟಮೈಸ್ ಬೇಕಿದ್ರೆ, ಇನ್ ಕೇಸ್ ಇಲ್ಲಿ 2 shelves ಬೇಕು ಅದು ಬೇಕಾ ಪ್ರಾವಿಷನ್ ಮಾಡ್ತೀವಿ. ಕಾರ್ನರ್ ಶೆಲ್ಫ್ಸ್ ಬೇಕಾ ಕಾರ್ನರ್ ಶೆಲ್ಫ್ಸ್ ಕೂಡ ಪ್ರಾವಿಷನ್ ಮಾಡಬಹುದು. ನಿಮ್ಗೆ ಹೊಸದಾಗಿ ಗೃಹ ಪ್ರವೇಶ ಮಾಡ್ತಾ ಇರ್ತೀರಾ, ನಮ್ಗೊಂದು ಪೂಜಾ ಮಂದಿರ ಬೇಕು ಅಂತ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿಕೊಂಡು ಕೇಳ್ತಾ ಇರ್ತೀರಾ, ದಯವಿಟ್ಟು ರಾಯಲ್ ಎಂಟರ್ಪ್ರೈಸಸ್ ಗೆ ಒಮ್ಮೆ ಭೇಟಿ ನೀಡಿ, ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ವಾವ್ ಸರ್, ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಸರ್. ಇದು ಯಾವ ತರ ಡಿಸೈನ್ ಸರ್? ಮೇಡಮ್ ಆಕ್ಚುಲಿ ಇದು ನೀವು ನಮ್ಮ ದಕ್ಷಿಣ ಕನ್ನಡ ಕಡೆ ನೋಡಿದ್ರೆ ನೀವು ಈ ಮಂದಿರಗಳೆಲ್ಲ ಈ ಡಿಸೈನ್ಸ್ ಎಲ್ಲ ಅಲ್ಲಿ ರಥಕ್ಕೆ ಯೂಸ್ ಮಾಡಿರ್ತಾರೆ. ಆ ಕಾನ್ಸೆಪ್ಟ್ ಅಲ್ಲಿ ಕಂಪ್ಲೀಟ್ ಆಗಿ 3 sides ಈ ಡಿಸೈನ್ ನ ಮಾಡಿದೀವಿ ನಾವು. ತುಂಬಾ ಹೈ ರಿಚ್ ಅಲ್ಲಿ ಕಾಣುತ್ತೆ, ನೀವು ಮನೇಲಿ ಬೇಕಾದ್ರೂ ಮಾಡಿದ್ರು ಯಾವ್ದಾನ ಮಂದಿರ ಕಲರ್ ಆಪ್ಷನ್ಸ್ ಅವೈಲಬಲ್ ಇದೆ ಇದ್ರಲ್ಲಿ ನಿಮ್ಗೆ. ಮನೇಲಿ ಇಟ್ಟಾಗ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಆಮೇಲೆ ಇನ್ನೊಂದು ಬಂದು ಬೆಲ್ ಆಪ್ಷನ್, ನೀವು ಬೆಲ್ ಆಪ್ಷನ್ ನೋಡೋದಾದ್ರೆ ನಿಮ್ಗೆ ಒಂದ್ ಸೈಡ್ ಬಂದು 12 bells ಬರುತ್ತೆ ನಿಮ್ಗೆ, 24 bells ಇದೆ ಇದ್ರಲ್ಲಿ. ನಿಮ್ಗೆ ಒಂಥರ ಗೋಲ್ಡನ್ ಕಲರ್ ಇರೋದಕ್ಕೆ ಎದ್ದಿ ಕಾಣ್ತಾ ಇರತ್ತೆ ನಿಮ್ಗೆ, ಡೋರ್ ತೆಗ್ದಾಗ ಸೌಂಡ್ಸ್ ಆಗ್ಲಿ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅಗಲ ಬಂದು ಇದು 2.5 feet ಗೆ 6 feet ಇಲ್ಲಿಗೆ ಬರುತ್ತೆ, ಇದು ಒಂದು 6.5 feet ಬರುತ್ತೆ ಓವರ್ ಆಲ್ ಹೈಟ್. ನಿಮ್ಗೆ ಇಲ್ಲಿ ಒಳಗಡೆ ಜಸ್ಟ್ ಕಾರ್ನರ್ ಅಲ್ಲಿ 2 shelves ಕೊಟ್ಟಿದೀವಿ. ದೀಪ ಏನಾದ್ರು ಇಲ್ಲ ಇಲ್ಲ, ಇದು ವಿಗ್ರಹಗಳು ಏನ ಇಟ್ಕೊಳಕ್ಕೆ, ಬಾಲಕೃಷ್ಣ ಆಮೇಲೆ ಗಣೇಶನ್ ವಿಗ್ರಹ ಏನ ಇದ್ರೆ ಅದ ಇಟ್ಕೊಂತಾರೆ. ಇಲ್ಲಿ ಬೇಕಾ ಫೋಟೋ ಆಡ್ ಮಾಡ್ಕೊಂತಾರೆ, ಇಲ್ಲಿ ಎರಡು ಕಡೆ ಫೋಟೋ ವಾಲ್ ಅಲ್ಲಿ ಫಿಟ್ ಮಾಡ್ಕೊಬಹುದು. ಮುಂದೆ ಹಣ್ಣು ಹಂಪಲೆಯನ್ನ ಇಟ್ಕೊಳಕ್ಕೆ, ತಿರ್ಗಾ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಪೆಷಲಿ ಕಳಶನ ಇಟ್ಟು ಪೂಜೆ ಮಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಜಾಗ. ಇಲ್ಲಿಗೆ ಈ ದೇವ್ರ ಫೋಟೋ ಹಾಕೊಂಡ್ರೆ, ಇಲ್ಲಿ ವರಮಹಾಲಕ್ಷ ಕಳಶ ಇಟ್ಟು ಸೀರೆ ಉಡ್ಸಿ ಕ್ಲೀನ್ ಆಗಿ ಇದ್ರಲ್ಲಿ ಮುಂದೆ ಇಟ್ಕೊಂಡ್ರೆ ಕಂಪ್ಲೀಟ್ ಸೆಟ್ಅಪ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದು. ಆ ಕಾನ್ಸೆಪ್ಟ್ ಅಲ್ಲಿ ಆರಾಮಾಗಿ ಹಣ್ಣುಗಳನ್ನ ನೈವೇದ್ಯಕ್ಕೆ ಏನ್ ಬೇಕೋ ಅದೆಲ್ಲ ಇಟ್ಕೋಬಹುದಲ್ವಾ? ಹೌದು ಹೌದು ಮೇಡಮ್. ಸರ್, ಇದ್ಬಿಟ್ಟು ಕೆಳಗಡೆ ಆಸ್ ಯೂಶುವಲ್ ಸ್ಟೋರೇಜ್ ಇದೆ ಮೇಡಮ್.
ಈ ಅಗರ್ಬತ್ತಿ ಮತ್ತೆ ಆಕ್ಸೆಸರೀಸ್ ಏನೇನ್ ಇರುತ್ತೆ ಪೂಜಾ ಸಾಮಗ್ರಿಗಳು ಅದನ್ನ ಇಟ್ಕೊಳಕ್ಕೆ ಸ್ಟೋರೇಜ್ ಆಕ್ಸೆಸ್ ಇರುತ್ತೆ. ಕೆಲವೊಂದು ಪೂಜಾ ಮಂದಿರಗಳ ಅಕ್ಕಪಕ್ಕದಲ್ಲೂ ಕೂಡ ಪೂಜೆ ಮಾಡಿ ಹಾಗೆ ಇಟ್ಬಿಡ್ತಾರೆ. ಸೊ ಇಲ್ಲಿ ಎಷ್ಟು ನೀಟ್ ಆಗಿದೆ ಅಂತಂದ್ರೆ ನೀವ್ ಇಲ್ಲಿ ಕೂಡ ಸ್ಟೋರೇಜ್ ಮಾಡಿ ಇಟ್ಕೋಬಹುದು ಆರಾಮಾಗಿ ಅಲ್ವಾ? ಹೌದು ಮೇಡಮ್. ಓಕೆ ಸರ್, ಇದೊಂದು ಡಿಸೈನ್ ಆದ್ರೆ ಸರ್ ಇದು ವುಡ್ ಎಲ್ಲ ಯಾವ್ದು? ಇದು ಬಂದು ಪ್ರೀ ಲ್ಯಾಮಿನೇಟೆಡ್ ಅಮೆಝಾನ್ ಬೋರ್ಡ್ ಇದೆ. ಓಕೆ, ಕೆಲವ್ರಿಗೆ ಈ ವುಡ್ ಬೇಡ ಅಂದ್ರೆ ನಿಮ್ಗೆ ಪ್ಲೈವುಡ್ ಅಲ್ಲಿ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ನಾವು ನಿಮ್ಗೆ ಪ್ಲೈವುಡ್ ಅಲ್ಲಿ ಕಲರ್ ಸೆಲೆಕ್ಷನ್ ಆಗಿರ್ಬೋದು, ಆಮೇಲೆ ಪ್ಲೈವುಡ್ ಸೆಲೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಆಪ್ಷನ್ ನಿಮ್ಗೆ ಕೊಡ್ತೀವಿ. ಅದ್ರಲ್ಲಿ ಯೂಸ್ ಮಾಡೋ ಆಕ್ಸೆಸರೀಸ್ ಏನಿರುತ್ತೆ, ಇಂಚಸ್ ಮತ್ತೆ ಟೆಲಿಸ್ಕೋಪಿಕ್ ಚಾನಲ್ಸ್, ಅದು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರನೇ ನಾವು ಮಾಡ್ಕೊಡ್ತೀವಿ ಮೇಡಮ್. ಓಕೆ, ಸೊ ಹಂಗಿರುತ್ತೆ, ನಿಮಗೆ ಯಾವ ಡಿಸೈನ್ ಬೇಕು, ಯಾವ ದೇವ್ರದ್ದು ಫೋಟೋ ಬೇಕು ಅದೆಲ್ಲ ಮಾಡ್ಕೊಡ್ತಾರೆ ರಾಯಲ್ ಎಂಟರ್ಪ್ರೈಸಸ್ ಅಲ್ಲಿ. ಕಮ್ಮಿ ಬೆಲೆಯಲ್ಲಿ ಪೂಜಾ ಮಂದಿರವನ್ನ ನಾವು ನೋಡಬಹುದು. ಸರ್ ಇದು ಯಾವ ಡಿಸೈನ್ ಸರ್? ಮೇಡಮ್ ಇದು ಒಂದು ಕಸ್ಟಮರ್ ಅದು ಕಸ್ಟಮೈಸ್ ಆಗಿದೆ ಇದು. ಓಕೆ, ಇದ್ರಲ್ಲಿ ನೋಡಿ ನಾವು ಆಗ್ಲೇ ತೋರಿಸಿದಾಗ ಗ್ಲಾಸ್ ಅಲ್ಲಿ ಗಣೇಶ ಆಪ್ಷನ್ ಇತ್ತು, ಇದರಲ್ಲಿ ಹ್ಯಾಂಗಿಂಗ್ ದೀಪ ತರ ಮಾಡಿದೀವಿ ಮತ್ತೆ ಚಕ್ರ ಮತ್ತೆ ಶಂಕು ಆಪ್ಷನ್ ನ ಮಾಡಿದೀವಿ ಇದರಲ್ಲಿ. ನೋಡಿ ಒಳಗಡೆ ತೆಗೆದ್ರೆ ನಿಮ್ಗೆ ಇಲ್ಲಿ ಒಳಗಡೆ ಸಿಎನ್ಸಿ ಮಾಡಿದೀವಿ ಸ್ವಲ್ಪ ಬ್ರಾಡ್ ಆಗಿ, ಅವರು ಹಿಂದಿಯವರು ಆಗಿರೋದ್ರಿಂದ ಶುಭ ಲಾಭ ಅಂತ ಕೇಳಿದ್ದಾರೆ. ಅದೇ ತರ ಶುಭ ಲಾಭ ಸಿಎನ್ಸಿ ಕಟಿಂಗ್ ಹಾಕಿ ಬ್ಯಾಕ್ ಪ್ರೊಫೈಲ್ ಅಲ್ಲಿ ಸ್ಟ್ರಿಪ್ ಲೈಟ್ ಕೊಟ್ಟಿದೀವಿ. ಇಲ್ಲಿ ಕೆಳಗಡೆ ಅವ್ರ ಪೂಜೆ ಸಾಮಗ್ರಿಗಳು ಏನಿದೆ ಅದ್ ಮಾಡ್ಕೊಳ್ತಾರ, ಪ್ರೊವಿಷನ್ ಕೂಡ ಕೊಟ್ಟಿದೀವಿ ನಾವು. ನೀವು ಸೇಮ್ ಆಸ್ ಇಟ್ ಇಸ್ ತಿರ್ಗಾಟ್ ಕೀಬೋರ್ಡ್. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ದೇವರು ಇಡೋಕೆ ಜಾಗ ಸ್ವಲ್ಪ ಕಮ್ಮಿ ಇದೆ. ಹಾ ಹೌದು ಮೇಡಮ್, ಅವ್ರು ಆಕ್ಚುಲಿ ಇದು ಬ್ರಾಡ್ ಆಗಿ ಕೇಳಿದ್ರು, ಇದು ದೊಡ್ಡದಾಗಿ ಎತ್ ಕಾಣ್ಲಿ ಅಂತ, ಅದಕ್ಕೋಸ್ಕರ ಅವ್ರಿಗೆ ಈ ತರ ಕಸ್ಟಮೈಸ್ ಮಾಡಿದೀವಿ. ಸೊ ಇಲ್ಲಿ ಆಸ್ ಯೂಶುವಲ್ ಮಂಗಳಾರತಿ. ಹೌದು, ಮಂಗಳಾರತಿ ಆರತಿ ಇದೆಲ್ಲ ಇಟ್ಕೊಳ್ಳಕ್ಕೆ ಇದು ಸ್ಟೋರೇಜ್ ಆಪ್ಷನ್ಸ್ ಇದೆ ಅವರಿಗೆ. ಓಕೆ, ಸೊ ಇನ್ನು ಒಂದು ವಿಚಾರ ಏನು ಅಂತಂದ್ರೆ ರಾಯಲ್ ಎಂಟರ್ಪ್ರೈಸಸ್ ಶುರುವಾಗಿ ಎಷ್ಟು ವರ್ಷಗಳಾಯ್ತು? 30 ಇಯರ್ಸ್ ಆಗಿದೆ ಮೇಡಮ್. ಓಕೆ, ಸಕ್ಸಸ್ಫುಲಿ ರನ್ನಿಂಗ್. ಹೌದು ಮೇಡಮ್, 30 ಇಯರ್ಸ್ ಇಂದ ನಮ್ಮ ತಂದೆ ನೋಡ್ಕೊಂತಾ ಇದ್ರು, ಜೊತೆಗೆ ನಾನು ನೋಡ್ಕೊಂತಾ ಇದ್ದೀನಿ. ನಮ್ದು ಬಂದು ಕಂಪ್ಲೀಟ್ಲಿ ಕಸ್ಟಮೈಸ್, ಯಾವ್ದೇ ಫರ್ನಿಚರ್ ಆಗಿರ್ಲಿ ಕಂಪ್ಲೀಟ್ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ನ ಕಲೆಕ್ಟ್ ಮಾಡಿ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾಡ್ಕೊಡ್ತೀವಿ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಸೊ ಈಗ ನೀವು ನೋಡಬಹುದು ವೀಕ್ಷಕರೆ, ಇಲ್ಲೇ 5 ಕಿಲೋಮೀಟರ್ ಆಚೆಗಿದ್ರೆ ಅವ್ರಿಗೆ ಡಿಲಿವರಿ ಚಾರ್ಜ್ ಕೂಡ ಇರಲ್ಲ, ಫ್ರೀ ಡಿಲಿವರಿ ಕೂಡ ಇರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ ಸರ್. ಇವಾಗ ನಾವು ನೋಡ್ತಾ ಇದ್ರೇನು ಕೂಡ ಒಂದು ಮನೆ ಅಂತ ಬಂದ್ರೆ ಅಲ್ಲಿ ಪೂಜಾ ಮಂದಿರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಅಟ್ರಾಕ್ಷನ್ ಇರೋದೇ ಪೂಜಾ ಮಂದಿರ ಮೇಡಮ್ ಮನೆಯಲ್ಲಿ. ಓಕೆ, ಬೇರೆ ಏನ್ ನೋಡ್ತಾರ ಇಲ್ಲ, ಪೂಜಾ ಮಂದಿರ ನೋಡಿದ ತಕ್ಷಣ ಅವ್ರಿಗೂ ಒಂಥರ ವೈಬ್ಸ್, ಒಂಥರ ಅಟ್ರಾಕ್ಷನ್ ಆಗಿರುತ್ತೆ, ನೋಡಿದ ತಕ್ಷಣ ಸಂತೋಷ ಆಗುತ್ತೆ ಪೂಜಾ ಮಂದಿರ. ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮಲ್ಲಿ ಯಾವ ಯಾವ ತರ ಡಿಸೈನ್ ಇದೆ ಅಂತ. ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದೇನು ಅಂತಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸರ್, ಅದರಲ್ಲೂ ಕೂಡ ಲೈಟ್ ಕನೆಕ್ಷನ್ ಇಟ್ಕೊಂಡು ತುಂಬಾ ದೇವ್ರನ್ನ ತುಂಬಾ ನಂಬೋರಿಗೆ ಅದು ಒಳ್ಳೆ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಸರ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಬಿಸ್ನೆಸ್ ಯಾಕೆ ಬರ್ಬೇಕು ಅಂತ ಅನ್ನಿಸ್ತೀನಿ ಮೇಡಮ್? ಈ ಬಿಸ್ನೆಸ್ ಅಂದ್ರೆ ನಾನು ಆಕ್ಚುಲಿ ಸಿಸ್ಟಮ್ ಇಂಜಿನಿಯರ್, ನಾನು ನಾನು ವರ್ಕ್ ಮಾಡ್ತಾ ಇದ್ದೆ ಸಿಸ್ಟಮ್ ಇಂಜಿನಿಯರ್ ಆಗಿ, ಬಿಟ್ಟು ಬಂದೆ ಒಂದು ಹೊಸ ಕ್ರಿಯೇಟಿವಿಟಿನ ಹುಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಯಾವ್ದು ಎಲ್ಲರೂ ಎಲ್ಲಾರ ಹತ್ರ ಈ ತರ ಸಿಗಲ್ಲ ಕಾನ್ಸೆಪ್ಟ್. ನೀವೆಲ್ಲಾನ ಹೋಗಿ ಚೆಕ್ ಮಾಡಿ ಯಾರ ಹತ್ರನ, ಸಿಂಪಲ್ ಆಗಿ ಬೇರೆ ಬೆಲ್ ಆಪ್ಷನ್ ಇರುತ್ತೆ, ಇಷ್ಟು ಇರಲ್ಲ, 4 ಬೆಲ್ ಆಪ್ಷನ್ ಇರೋದೇ ಇಟ್ಟಿರ್ತಾರೆ ಎಲ್ಲಾನ ಹೋಗಿ ನೋಡಿದ್ರು. ಈ ತರ ಡಿಸೈನ್ಸ್ ನಿಮ್ಗೆ ನಾವು ಕೊಡ್ತೀವಿ, ನಿಮ್ಗೆ ನಿಮ್ಮ ಹತ್ರ ಯಾವ್ದಾನ ಡಿಸೈನ್ ಇದ್ರು ತಗೊಂಬನ್ನಿ, ಅದನ್ನೇ ಮಾಡ್ಕೊಡ್ತೀನಿ ನಾನು. ಕಿರಣ್ ಗೌಡ್ರಿಗೆ ಬಿಸ್ನೆಸ್ ಮೇಲೆ ಈ ಅಂಗಡಿ ಮೇಲೆ ಎಷ್ಟು ಒಂದೊಳ್ಳೆ ಅಭಿಪ್ರಾಯ ಅಥವಾ ಎಷ್ಟು ಖುಷಿ ಕೊಡ್ತಾ ಇದೆ ಅವರಿಗೆ ಈ ಅಂಗಡಿ ಅಂತಂದ್ರೆ, ಎಲ್ಲಾ ಕೆಲಸವನ್ನ ಹುಡುಗರ ಹತ್ರ ಮಾಡಿಸ್ದೆ, ನಾನ್ ನೋಡಿರೋ ಪ್ರಕಾರ ಅವರೇ ಮಾಡ್ತಾ ಇದ್ರು. ಸೊ ಅಷ್ಟು ತೃಪ್ತಿ ತಂದಿದೆ ಅಂತಾನೆ ಹೇಳ್ಬೋದಲ್ವಾ? ಇಲ್ಲ ಮೇಡಮ್, ಆಕ್ಚುಲಿ ಬಿಸ್ನೆಸ್ ಅಂತ ಹೇಳದ್ಮೇಲೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿರ್ಬಾರ್ದು. ನಮಗ್ ಕೆಲ್ಸ ಗೊತ್ತಿದ್ರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಂದ್ರೆ ನಾವು ಮಾಡ್ಕೊಂತೀವಿ ಅಂತ ನಮ್ ಸಕ್ಸಸ್ ಗೆ ನಾವ್ ಗ್ಯಾರಂಟಿ. ಅದು ಸಕ್ಸಸ್ ಸೀಕ್ರೆಟ್ ಹೇಳ್ತಿದ್ದಾರೆ. ಸಕ್ಸಸ್ ಸೀಕ್ರೆಟ್ ಏನಿಲ್ಲ ಮೇಡಮ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ನಮ್ ಮೇಲೆ ನಾವು ಡಿಪೆಂಡ್ ಆಗಿದ್ರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಂದ್ರೆ 100% ಸಕ್ಸಸ್ ಹಿಂದೆನೆ ಇರುತ್ತೆ ನಿಮಗೆ. ಸೊ ನೀವು ಮೊಬೈಲ್ ಅಲ್ಲಿ ಒಂದು ಫೋಟೋ ತೋರಿಸ್ತಾ ಇದ್ರಿ ನನಗೆ, ಪೂಜಾ ಮಂದಿರಕ್ಕೆ ಸಂಬಂಧಪಟ್ಟಂತೆ ಕಸ್ಟಮರ್ಗೆ ಅದು ಡಿಲಿವರಿ ಕೊಟ್ಟಾಗಿದೆ ಅಂತ ಹೇಳ್ತಾ ಇದ್ರಿ. ಸೊ ಆ ಫೋಟೋ ಒಂದು ತೋರಿಸಬಹುದಾ? ತೋರಿಸ್ತೀನಿ. ಇದು ಕಸ್ಟಮರ್ ಮನೇಲಿ ಹಿಡಿದಿರೋದು. ಓಕೆ, ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಅವರಿಗೆ ಯಾವ ಕಲರ್ ಬೇಕೋ ಆ ಕಲರ್ ಅಲ್ಲಿ ಇವ್ರು ಮಾಡ್ಕೊಟ್ಟಿದ್ದಾರೆ. ಇದನ್ನ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದೀವಿ ನಾವು. ಸೊ ಬೆಲ್ಲು ಅಥವಾ ಏನೇ ಇರ್ಲಿ ಅದೆಲ್ಲ ಕೂಡ ಕಸ್ಟಮರ್ಗೆ ಯಾವ ತರ ಬೇಕೋ ಆ ತರನೇ ಮಾಡ್ಕೊಟ್ಟಿದ್ದಾರೆ. ಇನ್ನ ಬೇರೆ ಒಳಗಡೆ ಇನ್ಸೈಡ್ ಫೋಟೋ ಕೂಡ ತೋರಿಸ್ತೀನಿ, ಲೈಟ್ ಹಾಕಿರೋದು. ಓಕೆ, ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಓಮ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ,
ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಒಂದು ಪೂಜಾ ಮಂದಿರಕ್ಕೆ ಎಷ್ಟಾಯ್ತು ಸರ್ ಅವ್ರಿಗೆ? ಮೇಡಮ್, ಆಕ್ಚುಲಿ ಇದು ಬಂದು ಅವರು ಸೆಂಚುರಿ ಪ್ಲೇನ್ ಅಲ್ಲೇ ಎನ್ಕ್ವೈರಿ ಮಾಡಿದ್ರು, ಸೆಂಚುರಿ ಪ್ಲೇ ವಿತ್ ವಾಟರ್ ಪ್ರೂಫ್, ಆಮೇಲೆ ಅವರೆಲ್ಲ ಮೆರಿನ್ ಲ್ಯಾಮಿನೇಷನ್ ಕೇಳಿದ್ರು. ಅದ್ರ ಪ್ರಕಾರ ಈ ಟಾಪ್ ಕಳಶ ಏನ್ ತೋರಿಸ್ತಾ ಇದ್ದೀನಿ ನಾನು, ಅದ್ ಫುಲ್ ಟೀ ಕುಡ್ ಅಲ್ಲಿ ಮಾಡಿದೀವಿ. ಇದು ಬಂದು ನಾವು ಅವ್ರಿಗೆ 45,000 ಮಾಡ್ತೀವಿ. ಯಾವ್ದು ಹೇಳ್ತಾರೋ ಅದೇ ವುಡ್ ಅಲ್ಲಿ. ಹೌದು ಮೇಡಮ್, ಅವರು ಏನ್ ಕೇಳಿದ್ದಾರೆ, ಇದರಲ್ಲಿ ಇರೋದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಬಂದು ಹಿಟಾಚ್ ಕಂಪನಿ ಫಿಟ್ಟಿಂಗ್ಸ್ ನ ನಾವು ಯೂಸ್ ಮಾಡಿದೀವಿ, ಅದರಿಂದ ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಬಂದಿದೆ. ಅವ್ರು ನಾರ್ಮಲ್ ನೀಮ್ ಪ್ಲೈವುಡ್ ಅಲ್ಲಿ ಮಾಡಿಸ್ಕೊಂಡಿದ್ರೆ ಸೇಮ್ ಮೌನ್ ನಿಮ್ಗೆ ಒಂದು 30,000 ವರೆಗೂ ಮಾಡ್ಕೊಡ್ತಿದ್ವಿ. 30,000 ಅಲ್ಲಿ ಮಾಡ್ಕೊಡ್ತಿದ್ವಿ. ಅವ್ರು ಕೇಳಿದ ಬ್ರ್ಯಾಂಡ್ ಮಾಡಿರೋದ್ರಿಂದ 15,000 ಕಾಸ್ಟ್ ಎಕ್ಸ್ಟ್ರಾ ಬಂದಿದೆ ಅವ್ರದ್ದು. ಓಕೆ, ಈ ಒಂದು ಪೂಜಾ ಮಂದಿರ ವಾರಕ್ಕೆ ಎಷ್ಟು ಹೋಗುತ್ತೆ? ಮೇಡಮ್, ವಾರಕ್ಕೆ ನಮ್ಗೆ ಒಂದು 15 ಕಸ್ಟಮೈಸ್ಡ್ ಆರ್ಡರ್ ಬರುತ್ತೆ ನಮ್ಗೆ. ಓಕೆ, 10-15 ಬರುತ್ತೆ, ನಾವು ಮಾಡ್ಕೊಡ್ತೀವಿ. ಕೌಂಟರ್ ಅಲ್ಲಿ ಸೇಲ್ ಆಗೋದು ಬೇರೆ ಇರುತ್ತೆ, ರೆಗ್ಯುಲರ್ ಬೇಸಿಕ್ ಮಾಡೆಲ್ಸ್ ಇರುತ್ತೆ. ಕಸ್ಟಮೈಸ್ಡ್ ಬಂದು 15 ಮಿನಿಮಮ್ ಮಾಡೇ ಮಾಡ್ತೀವಿ ನಾವು. ಈ ಡಿಸೈನ್ ಎಲ್ಲ ಯಾವ ತರ ಸರ್ ನಿಮ್ಮ ಮೈಂಡ್ಗೆ ಬಂದಿರೋದು? ಅಂದ್ರೆ ನಾವು ಸಿಎನ್ಸಿ ನಲ್ಲಿ ಡಿಸೈನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಕಸ್ಟಮರ್ ಗೆ ಆ ಡಿಸೈನ್ ನ ತೋರಿಸ್ತೀವಿ. ನೋಡಿ, ಈ ತರ ಡಿಸೈನ್ ಬೇಕಾ ಡೋರ್ಗೆ ಹಾಕ್ಬೋದು, ಇಲ್ಲ ನಿಮ್ಗೆ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇಕಾದ್ರೆ ಡ್ರಾಪ್ ಅಲ್ಲಿ ರೆಡಿ ಮಾಡಬಹುದು ಅಂತ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಒಂದು ಇಮ್ಯಾಜಿನ್ ಮಾಡ್ಕೊಂಡು ಇದು ಮಾಡ್ತಾರೆ ಮೇಡಮ್. ಓಕೆ, ಇವಾಗ ನಾವು ಎಕ್ಸಿಸ್ಟಿಂಗ್ ಆಲ್ರೆಡಿ ಮಾಡಿರೋ ಫೋಟೋಸ್ ಇರುತ್ತೆ, ಅದನ್ನ ತೋರಿಸ್ತೀವಿ, ಈ ತರ ಮಾಡಿದೀವಿ. ಅವ್ರು ಅದನ್ನ ಏನಂದ್ರೆ 2-3 ನೈಟ್ ಕೊಂಡು ಕಸ್ಟಮೈಸ್ ಮಾಡಿಸ್ಕೊಂತಾರೆ. ಒಂದೊಂದು ಮಂದಿರದು ಒಂದೊಂದ್ ಎತ್ತಿ ಇದಕ್ಕೆ ಶಿಫ್ಟ್ ಮಾಡಿ ಮಾಡಿಸ್ತಾರೆ, ಅದರಿಂದ ನಮ್ಗೆ ಈಸಿ ಆಗುತ್ತೆ, ಡಿಸೈನ್ ಗೆ ಏನ್ ತೊಂದರೆ ಆಗಲ್ಲ. ನಾವು ಆ ಡಿಸೈನ್ ಮಾಡಿರೋದನ್ನ ಪ್ರತಿಯೊಂದು ಫೋಟೋ ಶೂಟ್ ಮಾಡಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಕಸ್ಟಮರ್ ಯಾರು ಬರ್ತಾರೆ ಅವ್ರಿಗೆ ತೋರಿಸ್ತೀವಿ ಅದನ್ನ, ಇದ್ರಲ್ಲಿ ಏನ್ ಮ್ಯಾಚ್ ಆಗತ್ತಾ ನೋಡಿ ಅಂತ ಹೇಳ್ಬಿಟ್ಟು ಮಾಡಿಸ್ತೀವಿ ನಾವು. ಓಕೆ ಸರ್, ಇನ್ನೊಂದು ವಿಚಾರ, ಈ ಡಿಸೈನಿಂಗ್ ಎಲ್ಲ ಮಾಡೋದು ಇಲ್ಲೇನ ಅಥವಾ ಬೇರೆ ಕಡೆ ಎಲ್ಲರೂ ಮಾಡ್ತೀವಿ? ಮೇಡಮ್, ಇಲ್ಲೇ ಬ್ಯಾಂಗ್ಳೂರ್ ಅಲ್ಲೇ ಮೇಡಮ್, ಇಲ್ಲೇ ಲೋಕಲ್ ಅಲ್ಲೇ ಮಾಡಿಸ್ತೀವಿ. ಯಾಕಂದ್ರೆ ನಮ್ಗೆ ಏನಂದ್ರೆ ಕೆಲಸ ಆಗಿಲ್ಲ ಅಂದಾಗ ಹೋಗಿ ನಾವು ನೋಡ್ಬೇಕು, ಅವ್ರಿಗೆ ಐಡಿಯಾ ಗೊತ್ತಾಗಿಲ್ಲ ಅಂದ್ರೆ, ದೂರ ಇದ್ರೆ ಏನಾಗತ್ತೆ, ನಮ್ಗೆ ನಿಯರ್ ಬೈ ಇದ್ರೆ ಇಮಿಡಿಯೇಟ್ ಹೋಗಿ ರೆಸ್ಪಾನ್ಸ್ ಮಾಡ್ಬೋದು ನಾವು ಫ್ಯಾಕ್ಟ್ರಿನಲ್ಲಿ. ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಈ ತರ ಮಾಡಪ್ಪ ಅಂತ ಹೇಳ್ಬಿಟ್ಟು ಮಾಡ್ಬೋದು. ನಾವು ಅದಕ್ಕೆ ನಿಯರ್ ಬೈ ಒಂದು 5 ನಮ್ ಫ್ಯಾಕ್ಟ್ರಿ ಇದೆ, ಅಲ್ಲೇ ಮಾಡ್ತೀವಿ ಮೇಡಮ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಮ್ ವೀಕ್ಷಕರಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಟಿದ್ದೀರಾ ಅಂತಾನೆ ಹೇಳ್ಬೋದು ಪೂಜಾ ಮಂದಿರದ ವಿಚಾರದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ಪೂಜಾ ಮಂದಿರದಲ್ಲಿ ಯಾವ್ದಾದ್ರು ಒಂದ್ ತುಂಬಾ ಇಷ್ಟ ಆಯ್ತು ನನ್ಗೆ, ಇದ್ರ ರೇಟ್ ಕೇಳ್ಬೇಕು ಅಥವಾ ಇದ್ರ ಮಾಹಿತಿಯನ್ನ ಕಲೆ ಹಾಕ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ, ಅವ್ರ ಅಡ್ರೆಸ್ ಕೊಡ್ತಾರೆ. ಸೊ ಒಮ್ಮೆ ಬನ್ನಿ, ಒಂದ್ಸಲ ನೋಡಿ, ವಾಟ್ಸಪ್ ಮೂಲಕವೂ ಕೂಡ ಅವರು ನಿಮ್ಗೆ ಫೋಟೋಸ್ಗಳನ್ನ ತೋರಿಸ್ತಾರೆ. ಅದು ಇಷ್ಟ ಆಗಿಲ್ಲ ಅಥವಾ ನಾನ್ ಕರೆಕ್ಟ್ ಆಗಿ ಬಂದು ನೋಡ್ಬೇಕು, ಶಾಪ್ಗೆ ಬಂದು ಭೇಟಿ ಕೊಡ್ಬೇಕು ಅಂತಂದ್ರೆ, ಈ ಒಂದು ಅಂಗಡಿಯ ಅಡ್ರೆಸ್ ಅನ್ನ ನಾನು ಕೂಡ ಹೇಳ್ತೀನಿ. ಯಲಹಂಕ ಕೋಗಿಲು ಕ್ರಾಸ್ ಬಳಿ ಈ ಒಂದು ಅಂಗಡಿ ಇದೆ. ಈ ಒಂದು ಅಂಗಡಿಗೆ ಬಂದು ಭೇಟಿಯನ್ನ ನೀಡಿ ತುಂಬಾ ಚೆನ್ನಾಗಿರುವಂತಹ ಪೂಜಾ ಮಂದಿರವನ್ನ ನೀವು ನೋಡ್ಬಹುದು ಅಂತಾನೆ ಹೇಳ್ತೀನಿ.